ಅವತಾರ ಪುರುಷ ಚಿತ್ರಕ್ಕೆ ನೀವು ಬೆಸ್ಟ್ ವಿಶಸ್ ಕೊಟ್ಟಿದ್ದೀರಾ ಧ್ರುವ ಸರ್, ಇದರ ಜೊತೆಗೆ ಟ್ರೈಲರ್ ಲಾಂಚ್ ಮಾಡಿದ್ರ. ಈ ಅವತಾರ ಪುರುಷನ ಮಾತುಗಳನ್ನ ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಮ್ಮೆಲ್ಲರ ಫೇವರೇಟ್ ಶರಣ್ ಸರ್ ಅಂತ ಚಪ್ಪಾಳೆ ಪ್ಲೀಸ್. ಶರಣ್ ಸರ್ ಇದಾರೆ ಅಲ್ಲಿ, ವಿಕ್ಟ್ರಿ ಇದ್ದೇ ಇರುತ್ತೆ. ಶರಣ್ ಸರ್ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ನನಗೊಂದು ಪ್ರಾಬ್ಲಮ್ ಇದೆ. ನಾನು ಮಾತು ಶುರು ಮಾಡೋದಕ್ಕೆ ನನಗೆ ಬರೋಲ್ಲ, ಶುರು ಮಾಡಿದ್ರೆ ನಿಲ್ಸಕ್ಕೆ ಬರೋಲ್ಲ. ಇದು ನನಗಿರೋದು ಒಂದು ಪ್ರಾಬ್ಲಮ್ ಇದು. ನಾನು ಅಷ್ಟು ಎಷ್ಟು ಏನೋ ಅಂದ್ಕೊಂಡ್ಬಂದಿದ್ದೆ, ಅದು ನೀವು ಪುಣ್ಯಾತ್ಮ ಎಲ್ಲ ಮುಗಿಸ್ಬಿಟ್ರು. ನಾನು ಏನಾದರೂ ತಮಾಷೆ ಮಾತಾಡೋಣ ಅಂತಂದರೆ ಇವ್ರು ಮುಗಿಸಿದ್ರು, ಏನಾದರೂ ಗಟ್ಟಾಗಿ ಮಾತಾಡೋಣ ಅಂದರೆ ಸಾಯಿ ಸರ್ ಮುಗಿಸಿದ್ರು, ಎಮೋಷ್ನಲ್ ಆಗಿ ಮಾತಾಡೋಣ ಅಂದರೆ ಕಿಟ್ಟಿ ಸರ್ ಮುಗಿಸಿದ್ರು. ನಾನು ಅದೇ ಮಾತಾಡ್ತಾ ಇದ್ದೆ ನಾನು ಇವ್ರು ಎಲ್ಲಾದ್ರೂ ಹಿಂಗೆ ದಬಾಯಿಸಿ ದಬಾಯಿಸಿ ದಮಾರ್ ದಮಾರ್ ಅಂತ ಸಿಕ್ಸ್ ಸಿಕ್ಸ್ ಒಳಗೊಂಡು ಹೋಗ್ಬಿಟ್ರು. ನಮಗೆ ನಿಮಗೆ ಏನು ಉಳಿದಿದೆ ಸರ್ ಅಂತಂದೆ, ಸುಮ್ಮನೆ ಹೋಗ್ಬಿಟ್ಟು ಟ್ಯಾಂಕ್ಸ್ ಹೇಳ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾನು ಈ ಸಿನಿಮಾದ ವಿಚಾರ ಟ್ಯಾಂಕ್ಸ್ ಹೇಳ್ತಾ ನಿಂತ್ಕೊಂಡ್ರೆ ಇನ್ನು 3 ಅವರ್ ಬೇಕಾಗುತ್ತೆ. ಅಷ್ಟು ಅಷ್ಟು ಈ ಸಿನಿಮಾಗೆ ನಾವು ಇಷ್ಟು ಜನಗಳಿಂದ ಪಡ್ಕೊಂಡಿದ್ದೀವಿ. ನಾವು ಈಗ ಇಲ್ಲಿ ಕೂತಿರುವಂಥ ವಿಚಾರದಲ್ಲೇ ಬಂದಾಗ ಸಾಯಿ ಸರ್ ಅವರ ಜೊತೆಯಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇರುವಂಥ ಮೊದಲನೇ ಸಿನಿಮಾ ನಂದು. ನನಗೆ ಗೊತ್ತಿಲ್ಲ, 100+ ಸಿನಿಮಾ ಮಾಡಿದ್ದೀನಿ ನಾನು. ಈ 100+ ಸಿನಿಮಾದಲ್ಲಿ ಸಾಯಿ ಸರ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಇವತ್ತು ಅದು ಸಿಕ್ಕಿದೆ ನನಗೆ ಅಂತ ಅನ್ನೋದಾದರೆ ಅವತಾರ ಪುರುಷ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಒಂದು, ಎರಡನೇದು ನನ್ನ ಚಿತ್ರ ಜೀವನಕ್ಕೆ ಬಂದು ಸಾರ್ಥಕತೆಯ ಒಂದು ವಿಚಾರ ಏನು ಅಂತಂದರೆ ಭವ್ಯ ಅವರ ಜೊತೆಯಲ್ಲಿ ಮತ್ತು ಸಾಯಿ ಕುಮಾರ್ ಅವರ ಜೊತೆಗೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಈ ಚಿತ್ರ ಜೀವನಕ್ಕೆ ಬಂದಿದ್ದು ಒಂದು ಸಾರ್ಥಕ. ನನಗೆ ಇದನ್ನೆಷ್ಟು ಸಲ ಹೇಳ್ತಾ ಇದ್ದೀನಿ, ಇದು ಇಲ್ಲಿಂದಲೇ ಬರ್ತಾ ಇರುವಂಥದ್ದು. ಏನಕ್ಕೆ ಅಂತಂದರೆ ಭವ್ಯ ಮೇಡಮ್ ಅವ್ರ ವಿಚಾರ ನಾನು ಹೇಳಬೇಕು. ಅವ್ರದ್ದು ಒಂದು ಸಿನಿಮಾ ಒಂದು ಟಿಕೆಟ್ ತೊಗೊಳ್ಳೋದಕ್ಕೆ ನಾವು ಮುಖಾಮುಖಿ ಎಲ್ಲ ಕಿತ್ತೋಗಿತ್ತು ನನಗೆ. ನಾವು ಎಷ್ಟು ಒಂದು ವಾರ ಮುಖಾಮುಖಿ ಎಲ್ಲ ಫುಲ್ ಕಿತ್ತೋಗಿ ಎಲ್ಲ ಶರ್ಟ್ ಎಲ್ಲ ಹರ್ಕೊಂಡು ಬಂದು ಆ ಟಿಕೆಟ್ ಸಿಕ್ತು ಅನ್ನೋ ರೇಂಜಿಗೆ ಎಂಜಾಯ್ ಮಾಡಿರೋದು ನಾವು. ಅವತ್ತು ಅವ್ರನ್ನ ದೊಡ್ಡ ತೆರೆಯಲ್ಲಿ ನೋಡೋದು, ಇವತ್ತು ಅವ್ರ ಜೊತೆಯಲ್ಲಿ ತೆರೆ ಹಂಚ್ಕೊಳ್ಳೋದಿದೆಯಲ್ಲ, ಇದು ನಂದು ಯಾವುದೋ ಜನ್ಮದ ಪುಣ್ಯ ಮೇಡಮ್. ನೀವೆಲ್ಲ ನನ್ನ ಜೊತೆಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದು. ಹಂಗೆ ಮೋಹನ್ ಅವರ ವಿಚಾರಕ್ಕೆ ಅಂತ ಬರ್ತೀನಿ. ಮತ್ತು ಸುಪ್ರೀತ್ ಸರ್ ಗುರು ಇದ್ದಾರೆ. ಒಂದು ಸಿನಿಮಾ ನಾವು ಕಾಣಿಸ್ಕೊತೀವಿ, ಒಬ್ಬ ಹೀರೋ ಆಗಿ ನಾನು ಒಂದು ಫೇಸ್ ಆಗಿ ಕಾಣಿಸ್ಕೊಳ್ತೀನಿ. ನನ್ನ ಹಿಂದೆ ನನಗಿಂತ ಹೆಚ್ಚು ಅಂದರೆ ಒಬ್ಬ ಹೀರೋಗಿಂತ ಹೀರೋ 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 ಆದಂಥ ಕೈಗಳು ಕೆಲಸ ಮಾಡಿರುತ್ತೆ. ಅದು ಮೋರಣ ಮತ್ತು ಸುಪ್ರೀತ್ ಸರ್. ಮೋರಣ, ಥ್ಯಾಂಕ್ಸ್ ಫಾರ್ ದಿಸ್. ಇದನ್ನು ನಾನು ಈ ಸ್ಟೇಜ್ ಮೇಲೇ ಹೇಳಬೇಕು. ಏನಕ್ಕೆ ಅಂತಂದರೆ 10,000 ಜನಕ್ಕೆ ಗೊತ್ತಾಗಬೇಕು, 1,000 ಜನಕ್ಕೆ, 1,00,000 ಜನಕ್ಕೆ ಗೊತ್ತಾಗಬೇಕು ನಿಮ್ಮ ಕೊಡುಗೆ ಎಷ್ಟಿದೆ ಈ ಸಿನಿಮಾ ಅಂತ. ಇವತ್ತು ಇಲ್ಲಿ ತಂದ್ಕೊಂಡು ಬಂದಿದೆ ಅಂತ ಅನ್ನೋದಾದರೆ ಅದಕ್ಕೆ ನೀವು ತುಂಬ ದೊಡ್ಡ ಕಾರಣಕರ್ತರು. ಇವಾಗ ನೀವು ಮತ್ತು ಇಲ್ಲಿ ಪುಷ್ಕರ್ ಸರ್ ಇದ್ದಾರೆ. ನಾನು ಭಾಳಷ್ಟು ಸಲ ಹೇಳೋದೇನು ಅಂತಂದರೆ, ಸರ್ ನೀವು ಮಲ್ಟಿ ಸ್ಟಾರ್ ಸಿನಿಮಾ ನೀವು ಮಾಡಲ್ವಾ ಮಲ್ಟಿ ಸ್ಟಾರ್ ಅಂತ. ಈ ಸಿನಿಮಾ ಒಬ್ಬ ಹೀರೋ ಅಲ್ಲ, ಇದು ಮಲ್ಟಿ ಸ್ಟಾರ್ ಸಿನಿಮಾ. ಇದು ಶರಣ್ ಮಾತ್ರ ಅಲ್ಲ, ಇನ್ನೊಂದಿಷ್ಟು ಸ್ಟಾರ್ಗಳಿದ್ದಾರೆ, ಅದರಲ್ಲಿ ಪುಷ್ಕರ್ ಸರ್ ಅವರು ಮುಖ್ಯವಾಗಿ ನಿಂತು ಅಂತಾರೆ. ಪುಷ್ಕರ್ ಅವರು ತೆರೆ ಮೇಲೆ ಇದ್ದರೆ ಮಾತ್ರ ಸ್ಟಾರ್ ಅಲ್ಲ, ತೆರೆ ಹಿಂದೆ ಇದ್ರೂ ಕೂಡ ಸ್ಟಾರ್ ಅಂತ ಅನ್ಸ್ಕೊಳ್ಳೋದಕ್ಕೆ ಒಂದು ಪುಷ್ಕರ್ ಅಂತ ಬರ್ತಿದ್ದಾಗೇನೆ ಒಂದಿಷ್ಟು ಚಪ್ಪಾಳೆ ಬರುತ್ತೆ, ಒಂದಿಷ್ಟು ಶಿಲೆ ಬರುತ್ತೆ ಅಂತಂದರೆ ಇದು ಒಂದು ಸಾಧನೆಗೆ ಇರುವಂಥ ಒಂದು ಕನ್ನಡಿ. ಅದು ಸುನಿ ಅವ್ರಿಗೆ ಏನು ಹೇಳಿ, ನಾನು ಸಿಂಪಲ್ ಸುನಿ ಅಂತ ಅವ್ರು ಹೆಸರಿಟ್ಕೊಂಡಿದ್ದಾರೆ. ಬಟ್ ಅದೇ ಅವ್ರು ಹೇಳಿದ್ರು, ಇನ್ನು ಈ ಸಿನಿಮಾದ ಮುಖಾಂತರ ಸಿಂಪಲ್ ಅಲ್ಲ, ಅವರು ಸಿಂಪ್ಲೆಸ್ಟ್ ಸುನಿ ಅವರು ಅಂತ ಅಂದ್ಬಿಟ್ಟು ಎಷ್ಟು ಸಿಂಪಲ್ ಆಗಿ ಅವರು ನಮ್ಮ ಜೊತೆ ಕೆಲಸ ತೆಗಿತಾರೆ ಅಂತಂದ್ರೆ ಬಹಳ ನಿಜವಾಗಿ ಕೆಲಸ ಮುಗಿಸಿದ್ದೀನಿ. ಇದು ನನಗೆ ಬಹಳ ಸಲೀಸಾಗಿ ಮಾಡಿದಂಥ ಸಿನಿಮಾ ಮುಗಿದ ಅಂತಲೇ ಗೊತ್ತಾಗಲಿಲ್ಲ. ಡೇವಿಡ್ ಸರ್ ಅವರು, ನಾನು ಎಲ್ಲ ಕಡೆ ಹೇಳ್ತೀನಿ, ಡೇವಿಡ್ ಸರ್ ಅವರು ಈ ಸಿನಿಮಾಗೆ ಇನ್ನೊಬ್ಬ ಹೀರೋ ಈ ಸಿನಿಮಾಗೆ. ಇವತ್ತು ಡೇವಿಡ್ ಸರ್ ಅವರ ಕ್ಯಾಮ್ರಾ ವರ್ಕಿನ ಪಿಕ್ಚರಲ್ಲಿ ನಾನಿದ್ದೀನಿ ಅನ್ನೋದೇ ನನ್ನ ಗರ್ವ. ಇದು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಸರ್. ನಾನು ಇನ್ನೊಂದು ಹೀರೋ, ನೀವು